ಬಗ್ಗೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆದರೂ ಸಹ ವೇತನ ಆಯೋಗದ ವರದಿ ಇನ್ನೂ ಸಲ್ಲಿಕೆ ಆಗಿಲ್ಲ. ಆದರೂ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಎಷ್ಟು ಪರ್ಸೆಂಟ್ ಅಷ್ಟು ಏನೋ ಒಂದು ವೇತನ ಹೆಚ್ಚಳ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ರಾಜ್ಯದ ಸಿ ಎಸ್ ಷಡಕ್ಷಿಣಿ ಅವರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ವಿವಿಧ ಪದಾಧಿಕಾರಿಗಳು ಮತ್ತು ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ, ರಾಜ್ಯ ಸಚಿವಾಲಯ ನೌಕರರ ಸಂಘದ ಗುರುಸ್ವಾಮಿ ಅವರು ಮತ್ತು ಶಾಂತರಾಮ್ ತೇಜ್ ಅವರು, ರಾಜ್ಯದಲ್ಲಿ ಸಿ ಎಸ್ ಷಡಕ್ಷರಿ ಅವರು ಸರ್ಕಾರದ ಮೇಲೆ ಯಾವ ರೀತಿಯಾಗಿ ಪ್ರೆಷರ್ ಬಿಲ್ಡ್ ಮಾಡ್ತಾ ಇದ್ದಾರೆ, ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ, ದಯವಿಟ್ಟು ಮಾಹಿತಿಯನ್ನು ಶೇರ್ ಮಾಡಿ. ರಾಜ್ಯದ ಸರ್ಕಾರಿ ನೌಕರರಲ್ಲಿ ಏನು ವೇತನ ಆಯೋಗದ ವರದಿ ಸಂಬಂಧಿಸಿದಂತೆ ಬಹಳಷ್ಟು ರಾಜ್ಯದ ಸರ್ಕಾರಿ ನೌಕರರು ಕಾಯ್ತಾ ಇದ್ದಾರೆ. ವೇತನ ಆಯೋಗದ ವರದಿ ಯಾಕೆ ಇನ್ನೂ ಸಲ್ಲಿಕೆ ಆಗಿಲ್ಲ ಎಂಬುದ್ರ ಬಗ್ಗೆ ರಾಜ್ಯದ ಸರ್ಕಾರಿ ನೌಕರರಿಗೆ ಹೇಳ ಬಯಸುವುದು ಏನಂದ್ರೆ, ನಾಳೆ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗದ ಒಂದು ಭವಿಷ್ಯ ನಿರ್ಧಾರವಾಗಲಿದೆ. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿಗೆ ಇವತ್ತು ಹೋಗಿದ್ದ ಕಾರಣದಿಂದಾಗಿ ರಾಜ್ಯ 7ನೇ ವೇತನ ಆಯೋಗದ ವರದಿ ಸಲ್ಲಿಕೆ ಆಗಿಲ್ಲ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ದಯವಿಟ್ಟು ಮಾಹಿತಿಯನ್ನು ಲೈಕ್ ಮಾಡಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ತಲುಪಲಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹತ್ವದ ಮಾಹಿತಿಯಾಗಿದೆ. ಯಾಕೆ ಇವತ್ತು ವೇತನ ಆಯೋಗದ ವರದಿ, ಒಂದು ರಾಜ್ಯ ಸರ್ಕಾರಿ ನೌಕರರ ಒಂದು 7ನೇ ವೇತನ ಆಯೋಗದ ಕೆ ಸುಧಾಕರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಿಲ್ಲ ಎಂಬುದರ ಬಗ್ಗೆ ವಿವಿಧ ಕಾರಣಗಳಿದ್ದಾವೆ. ದಯವಿಟ್ಟು ಸರ್ಕಾರಿ ನೌಕರರು ಯಾವುದೇ ರೀತಿಯಾಗಿ ಇಲ್ಲಿ ಒಂದು ಧೃತಿಗೆಡಬಾರದು. ರಾಜ್ಯದ ಸರ್ಕಾರಿ ನೌಕರರ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ವರದಿ ಸಲ್ಲಿಕೆ ಆಗಲಿದೆ. ವರದಿ ಸಲ್ಲಿಕೆಗೆ ಯಾವುದೇ ರೀತಿಯಂಥ ಡಿಲೇ ಇಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಂಥ ಡಿಲೇ ಮಾಡೋದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಾಳೆ 15/3/2024 ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೈ ಸೇರಲಿದೆ 7ನೇ ವೇತನ ಆಯೋಗದ ವರದಿ ಎಂಬುದರ ಬಗ್ಗೆ ಮಾಹಿತಿ ಸ್ಪಷ್ಟವಾಗಿ ಬರ್ತಾ ಇದೆ. ರಾಜ್ಯದ ಸರ್ಕಾರಿ ನೌಕರರು ಯಾವುದೇ ರೀತಿಯಾಗಿ ಇಲ್ಲಿ ಒಂದು ಯಾವುದೇ ರೀತಿಯಾದ 2ನೇ ಯೋಚನೆ ಬೇಡ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗದ ವರದಿ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರ ಕೈಯಲ್ಲಿ ನಾಳೆ ದಿನಾಂಕ 15/3/2024 15:15 ತಲುಪಲಿದೆ ಎಂಬುದರ ಬಗ್ಗೆ ಮಾಹಿತಿ ಒಂದು ಬಂದಿದೆ. ಹಾಗಾಗಿ ರಾಜ್ಯದ ನೌಕರರಿಗೆ ಮಹತ್ವದ ಮಾಹಿತಿಯಾಗಿದೆ. ದಯವಿಟ್ಟು ಆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಸಹ ತಿಳಿದುಕೊಳ್ಳೋಣ. ರಾಜ್ಯದ ಸರ್ಕಾರಿ ನೌಕರರು ಕೇಳ್ತಾ ಇದ್ರು ವೇತನ ಆಯೋಗದ ವರದಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಕೈ ಯಾಕೆ ಇವತ್ತು ಸೇರಲಿಲ್ಲ ಎಂಬುದರ ಬಗ್ಗೆ. ಯಾಕೆ ಸೇರಿಲ್ಲ ಅಂದ್ರೆ ಹತ್ತು ಹಲವಾರು ಕಾರಣಗಳಿದಾವೆ. ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿಗೆ ತೆರಳಿದ್ರು, ಹಾಗಾಗಿ ರಾಜ್ಯದ 7ನೇ ವೇತನ ಆಯೋಗಕ್ಕೆ ಸ್ಲಾಟ್ ಅನ್ನು ನೀಡೋದಕ್ಕೆ ಆಗಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದು ಸಭೆಯನ್ನು ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ವೇತನ ಆಯೋಗದಿಂದ ಬಂದಿರುವಂತಹ ಕನ್ಫರ್ಮೇಶನ್ ಏನಿದೆ ಅಂದ್ರೆ, ನಾಳೆ 15/3/2024 ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಸಭೆಯನ್ನು ನಡೆಸಿ ರಾಜ್ಯ 7ನೇ ವೇತನ ಆಯೋಗದ ವರದಿ ಸರ್ಕಾರದ ಕೈಗೆ ನೀಡುವುದು ರಾಜ್ಯ 7ನೇ ವೇತನ ಆಯೋಗದಿಂದ ಖಚಿತಪಡಿಸಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ. ದಯವಿಟ್ಟು ರಾಜ್ಯದ ಸರ್ಕಾರಿ ನೌಕರರು ಯಾರೆಲ್ಲ ಮಾಹಿತಿಯನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ. ನೀವು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಯಾಕೆ ಒಂದು ಸಬ್ಮಿಟ್ ಮಾಡಿಲ್ಲ ರಾಜ್ಯದ 7ನೇ ವೇತನ ಆಯೋಗದ ವರದಿ ಎಂಬುದಕ್ಕೆ ವಿವಿಧ ಕಾರಣಗಳು, ಒಂದೇ ಕಾರಣ ಅಲ್ಲ, ರಾಜ್ಯದಲ್ಲಿ ವಿವಿಧ ಕಾರಣಗಳನ್ನು ನೀಡಿ ಇವತ್ತು ಸಬ್ಮಿಟ್ ಆಗಿಲ್ಲ. ಹಾಗಾಗಿ ಯಾವುದೇ ರೀತಿಯಂತ 7ನೇ ವೇತನ ಆಯೋಗದ ವರದಿ ಯಾವುದೇ ರೀತಿಯಾಗಿ ಒಂದು ವೇತನ ಆಯೋಗದ ವರದಿಯ ಒಂದು ಹೆಚ್ಚಳ ಮಾಡಿ, ಅವಧಿ ಹೆಚ್ಚಳ ಮಾಡಿ ಯಾವುದೇ ರೀತಿಯಂತ ಒಂದು ಇಲ್ಲಿ ಆದೇಶ ಹೊರಡಿಸಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರ. ಅದರ ಬಗ್ಗೆ ಯಾವುದೇ ಒಂದು ಕಿಂತಿಷ್ಟು ಸಹ ರಾಜ್ಯ ಸರ್ಕಾರಿ ನೌಕರರು ಮನಸ್ಸಲ್ಲಿ ಇಟ್ಕೋಬಾರ್ದು. ಯಾವುದೇ ರೀತಿಯಾಗಿ ವೇತನ ಆಯೋಗದ ವರದಿಗೆ ಸಂಬಂಧಿಸಿದಂತೆ ಅವಧಿ ವಿಸ್ತರಣೆ ಇಲ್ಲ. ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ. ಸರ್ಕಾರಿ ನೌಕರರಿಗೆ ಬಹಳಷ್ಟು ಇಲ್ಲಿ ಗೊಂದಲಗಳಕ್ಕೆ ಒಂದು ಈಡಾಗಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು. ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ವೇತನ ಆಯೋಗದ ವರದಿ ಏನಾದರೂ ಏನು ವರದಿ ಅವಧಿ ಏನಾದರೂ ವಿಸ್ತರಣೆ ಆಗಿದೆಯಾ, ವರದಿಗೆ ಸಂಬಂಧಿಸಿದಂತೆ ಯಾಕೆ ಈ ರೀತಿಯಂತ ಗೊಂದಲ ಎಂಬುದರ ಬಗ್ಗೆ ಸರ್ವೇ ಸಾಮಾನ್ಯವಾಗಿ ಇರುವಂತದ್ದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿಗೆ ತಲುಪಿದ್ದಾರೆ. ಮೈಸೂರಿಗೆ ತಲುಪಿದಾಗ ನಾಳೆ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸ್ಲಾಟ್ ನೀಡಲಿದ್ದು ರಾಜ್ಯ ಸರ್ಕಾರಿ ನೌಕರರ ಸಂಘ ಸಹ ಇವತ್ತು ಸಹ ಬರೀ ಹೋಗಿ ಒಂದು ರಾಜ್ಯದಲ್ಲಿ ಒಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ನಾಳೆ ಒಂದು 7ನೇ ವೇತನ ಆಯೋಗದ ಒಂದು ವರದಿ ಸಲ್ಲಿಕೆ ಆಗಲಿದೆ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ. ಯಾವ ರೀತಿಯಾಗಿ ಮಾನ್ಯ ಸಿ ಎಸ್ ಷಡಕ್ಷಿರಿ ಅವರು ಹೇಳಿರುವಂತಹ ಮಾಹಿತಿ ಏನಿದೆ ಅಂದ್ರೆ, ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ 25% ಅಷ್ಟು ಒಂದು ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ. 25% ಅಂದ್ರೆ ಬಹಳ ಕಮ್ಮಿ ಆಗುತ್ತಲ್ಲ ಎಂಬುದರ ಬಗ್ಗೆ ಇಲ್ಲಿ
ರಾಜ್ಯದಲ್ಲಿ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಎಷ್ಟು ಒಂದು ವೇತನ ಹೆಚ್ಚಳ ಆಗಲಿದೆ ಎಂಬುದರ ಬಗ್ಗೆ ನೌಕರರಲ್ಲಿ ಸರ್ವೇ ಸಾಮಾನ್ಯವಾಗಿರುವಂತಹ ಪ್ರಶ್ನೆಗಳು. ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದ್ರೆ ವೇತನ ಆಯೋಗದ 25% ಅಷ್ಟು ಸ್ಯಾಲರಿ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. 25% ಅಂದ್ರೆ ಎಷ್ಟು, ಯಾಕೆ ಇಷ್ಟು ಕಮ್ಮಿ ಅಂತ ಅನ್ಬಹುದು. ಆದ್ರೆ ಈ ಕಮ್ಮಿ ಸ್ಯಾಲರಿ ಎಲ್ಲ ದಯವಿಟ್ಟು ಸಂಪೂರ್ಣವಾಗಿ ಮಾಹಿತಿ ನೋಡಿ. ರಾಜ್ಯದಲ್ಲಿ ಈಗಾಗಲೇ 17% ಅಷ್ಟು IR ಮಧ್ಯಂತರ ಪರಿಹಾರ ನೀಡಲಾಗಿದೆ. ಆ ಒಂದು ಮಧ್ಯಂತರ ಪರಿಹಾರ ನೀಡಿದಾಗ ರಾಜ್ಯದ ಸರ್ಕಾರಿ ನೌಕರರಿಗೆ ಈಗ ಯಾವ ರೀತಿ ಅಂತ ಮಾಹಿತಿ ಇದೆ ಅಂದ್ರೆ 25% ಅಷ್ಟು ಫಿಟ್ಮೆಂಟ್ ನೀಡ್ತಾ ಇದ್ದಾರೆ. ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ. ಮಾಹಿತಿ ಯಾವ ರೀತಿಯಾಗಿದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋದ್ರೆ 25% ಅಷ್ಟು ಏನು ಫಿಟ್ಮೆಂಟ್ ನೀಡಿದಾಗ, 17% ಅಷ್ಟು IR ನೀಡಿದಾಗ ಟೋಟಲ್ ಆಗಿ ಒಂದು 42% ಅಷ್ಟು ಒಂದು ರಾಜ್ಯ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಎಂಬುದರ ಬಗ್ಗೆ ಮಾಹಿತಿ. ರಾಜ್ಯದಲ್ಲಿ ಸರ್ಕಾರಿ ನೌಕರರು ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ, ಯಾಕಂದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಯಾವುದೇ ರೀತಿಯಾಗಿ. ಶೇಕಡ ಎಷ್ಟು ಪರ್ಸೆಂಟ್ ಅಷ್ಟು 25% ಅಷ್ಟು ಫಿಟ್ಮೆಂಟು, 17% ಅಷ್ಟು IR ಟೋಟಲ್ ಆಗಿ ಆಗೋದು 42% ಅಷ್ಟು ಹೈಕ್ ಆಗ್ತಾ ಇದೆ. ಹಾಗಾಗಿ ಯಾವ ರೀತಿ ಅಂತ ಲೆಕ್ಕಾಚಾರ ಇದೆ, ಸರ್ಕಾರಿ ನೌಕರರ ಸಂಘಕ್ಕೆ ಬಂದಿರುವಂತಹ ಮಾಹಿತಿ ಏನಿದೆ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಮಾಹಿತಿ ಸಂಪೂರ್ಣವಾದಂತಹ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಷಡಕ್ಷರಿ ಅವರು ಏನು ಸ್ಟೇಟ್ಮೆಂಟ್ ನೀಡಿದ್ದಾರೆ, ಕರ್ನಾಟಕ ರಾಜ್ಯ ಸಚಿವಾಲಯ ನೌಕರರ ಸಂಘದ ಒಂದು ಮಾಜಿ ಅಧ್ಯಕ್ಷರು ಪಿ ಒಂದು ಇಲ್ಲಿ ಗುರುಸ್ವಾಮಿ ಅವರು ಯಾವ ರೀತಿ ಅಂತ ಮಾಹಿತಿ ನೀಡಿದ್ದಾರೆ, ಮತ್ತು ಕರ್ನಾಟಕ ರಾಜ್ಯ ಏನು NPS ನೌಕರರ ಸಂಘದ ಅಧ್ಯಕ್ಷರು ಶಾಂತಾರಾಮ್ ತೇಜ್ ಅವರು ಬಹಳಷ್ಟು ಇಂಪಾರ್ಟೆಂಟ್ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಅವರ ಒಂದು ಅಧಿಕೃತವಾದಂತಹ ಹೇಳಿಕೆಯ ಬಗ್ಗೆ ಸಹ ನಾವು ನೋಡೋಣ. ಒಂದು ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡಿದ್ದಾರೆ ನೌಕರರನ್ನು ಉದ್ದೇಶಿಸಿ. ಆ ಒಂದು ಸ್ಟೇಟ್ಮೆಂಟ್ಗೆ ಸಹ ರಾಜ್ಯದ ಸರ್ಕಾರಿ ನೌಕರರು ಕಾಯ್ತಾ ಇದ್ರು. ನೋಡಿ ಯಾವ ರೀತಿ ಅಂತ ಮುಂದಿನ ಒಂದು ನಡೆ ಇರಲಿದೆ. ರಾಜ್ಯದ ಸರ್ಕಾರಿ ನೌಕರರ ಸಂಘಟನೆಗಳು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಯಾವ ರೀತಿ ಅಂತ ಒಂದು ಎಲ್ಲಿ ಒಂದು ಎಂಥ ಒಂದು ಯಾವ ರೀತಿ ಅಂತ ಕೆಲಸವನ್ನು ಮಾಡಿ ನೌಕರರಿಗೆ ಒಂದು ಅವರ ಒಂದು ವೇತನ ಆಯೋಗದ ಒಂದು ಲಾಭ ನೀಡುವುದಕ್ಕಾಗಿ ಯಾವ ರೀತಿ ಅಂತ ಒಂದು ಮಹತ್ವದ ನಿರ್ಧಾರಗಳು ಮಾಡ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡ್ತಾ ಇದ್ದೀರಾ, ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿಯ ಸುಳಿವು ಸಿಕ್ಕಿದೆ. ರಾಜ್ಯ ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗದ ವರದಿ ಸಲ್ಲಿಕೆಗೆ ಜನಗಣನೆ ಆರಂಭವಾಗಿರುವ ಹೊತ್ತಲ್ಲೇ ಒಂದು 1,00,000 ಸಿಬ್ಬಂದಿ ಒಂದು ನೌಕರರಿಗೆ ಶೇಕಡ 25% ವೇತನ ಹೆಚ್ಚಳವಾಗುವ ನಿರೀಕ್ಷೆಯಲ್ಲಿದ್ದಾರೆ ಎಂಬುದ್ರ ಬಗ್ಗೆ ನೋಡಿ ಮಹತ್ವದ ಮಾಹಿತಿ ಇದೆ. ಲೋಕಸಭಾ ಏನು ಚುನಾವಣಾ ನೀತಿ ಸಂಹಿತೆ ಮುಂಚೆನೆ ರಾಜ್ಯದ ಸರ್ಕಾರಿ ನೌಕರಿಗೆ ವೇತನ ಆಯೋಗದ ಸಿಹಿ ಸುದ್ದಿ ಸಿಕ್ಕಿದೆ. ಮೊನ್ನೆ ತಾನೇ ತುಟ್ಟಿ ಭತ್ತೆ ಸಿಕ್ಕಿದೆ, ನಿಮಗೆಲ್ಲ ಗೊತ್ತಿದೆ. ರಾಜ್ಯದಲ್ಲಿ ಒಂದು ಭಾರತ ದೇಶದಲ್ಲಿ ಮಾನ್ಯ PM ಅವರು ಕೇಂದ್ರದ ನೌಕರರಿಗೆ 4% ಮಾಡಿದಾಗ ಕೇವಲ 4 ಗಂಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ CM ಸಿದ್ದರಾಮಯ್ಯ ಅವರು ಏನು 3.75 ಅಷ್ಟು ಏನು ತುಟ್ಟಿ ಭತ್ತೆ ಹೆಚ್ಚಳ ಮಾಡಿದ್ರು. ಜೊತೆಗಾಗಿ ಹೆದರಬೇಡಿ, ನಿಮ್ಮ ಜೊತೆ ನಾನಿದ್ದೇವೆ, ರಾಜ್ಯದ ಸರ್ಕಾರಿ ನೌಕರರ ಬೆನ್ನೆಲುಬಾಗಿ ನಾವು ನಿಂತಿದ್ದೇವೆ. ಮಾನ್ಯ CS ಷಡಕ್ಷರಿ ಅವರಿಗೆ ಒಂದು ಮಹತ್ವದ ಮಾಹಿತಿಯನ್ನು ಹೇಳಿದ್ದಾರೆ. ಜೊತೆಗೆ ಏನು ವೇತನ ಆಯೋಗದ ಜನಗಣನೆ ಆರಂಭವಾಗಿದೆ ನೀಡೋದಕ್ಕಾಗಿ. ರಾಜ್ಯದ 1,00,000 ಸರ್ಕಾರಿ ನೌಕರರ ಏನು ರಾಜ್ಯದಲ್ಲಿ 25% ಅಂದ್ರೆ 42% ಅಷ್ಟು ತುಟ್ಟಿ ಭತ್ತೆ ಒಂದು. ಜೊತೆಗಾಗಿ ರಾಜ್ಯದಲ್ಲಿ ಈಗ 42% ಅಷ್ಟು ಏನು ವೇತನ ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ವಿಚಾರ ನೋಡ್ತಾ ಇದ್ದೀರಾ. ನಿವೃತ್ತ ಮುಖ್ಯ ಕಾರ್ಯದರ್ಶಿ ಅವರ ಸುಧಾಕರ್ ಅವರ ನೇತೃತ್ವದಲ್ಲಿ ವೇತನ ಆಯೋಗ ಒಂದು ಅವಧಿ March 15 ಅಂತ್ಯಗೊಳ್ತಾ ಇದೆ. ಅದರ ಜೊತೆಗಾಗಿ ನಾವು ಮಾನ್ಯ CS ಷಡಕ್ಷರಿ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಜಾರಿ ಮಾಡಿದ್ದಾರೆ. ಆ ಒಂದು ಸ್ಟೇಟ್ಮೆಂಟ್ ಬಗ್ಗೆನೂ ಸಹ ಇಲ್ಲಿ ನಾವು ನೋಡೋಣ. ರಾಜ್ಯದ ಒಂದು ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಮಾನ್ಯ CS ಷಡಕ್ಷರಿ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನೋಡಿ. ನೋಡ್ತಾ ಇದ್ದೀರಾ, CS ಷಡಕ್ಷರಿ ಅವರು ಇವತ್ತು ರಾಜ್ಯ 7ನೇ ವೇತನಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಮಹತ್ವದ ಮಾಹಿತಿಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. CS ಷಡಕ್ಷರಿ ಅವರು ಹೇಳ್ತಾ ಇರುವಂತಹ ವಿಚಾರ ಏನಂದ್ರೆ, 15 ಮಾರ್ಚ್ 2024 ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಒಂದು ವರದಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಪಾಸಿಟಿವ್ ರಿಯಾಕ್ಷನ್ ಬಂದಿದ್ದು 15ನೇ ಮಾರ್ಚ್ನಂದು ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ವೇತನ ಆಯೋಗದ ವರದಿ ಸಲ್ಲಿಕೆ ಆಗಲಿದೆ ಎಂಬುದರ ಬಗ್ಗೆ ರಾಜ್ಯ ಒಂದು 7ನೇ ವೇತನ ಆಯೋಗದ ಅಧ್ಯಕ್ಷರು ಕೆ ಸುಧಾಕರ್ ಅವರಿಗೆ ಭೇಟಿ ಮಾಡಿ ತಕ್ಷಣವಾಗಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿ CS ಷಡಕ್ಷರಿ ಅವರು ಸರ್ಕಾರಕ್ಕೆ ಸಂಬಂಧಿಸಿದಂತೆ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ. ನೋಡ್ತಾ ಇದ್ದೀರಾ, ಒಂದು ಸಾಂದರ್ಭಿಕ ಒಂದು ವಿಡಿಯೋದ ಕ್ಲಿಪ್ ಅನ್ನು ಒಂದು CS ಷಡಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಯಾವ ರೀತಿಯಾದಂತಹ ಒಂದು ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಷಡಕ್ಷರಿ ಅವರು ಅಂತ ಹೇಳುವಂತ ವಿಚಾರ ಏನಿದೆ ಅಂದ್ರೆ, ರಾಜ್ಯದ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ 15ನೇ ಮಾರ್ಚ್ ಒಂದು ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ವೇತನ ಆಯೋಗದ ಅವಧಿ ಯಾವುದೇ ರೀತಿಯಂತ ವಿಸ್ತರಣೆ ಇಲ್ಲ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ರಾಜ್ಯದ ಸರ್ಕಾರಿ ನೌಕರರ ವೇತನ ಆಯೋಗದ ಅವಧಿ ವಿಸ್ತರಣೆ ಇಲ್ಲ ಅಂತ ಸ್ಪಷ್ಟ
ಸ್ಪಷ್ಟವಾಗಿ ಶ್ರೀ ಷಡಕ್ಷರಿಯವರೇ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರಿ ನೌಕರ ಸಂಘದ ಒಂದು ಅಗಾಧ ಪ್ರಮಾಣದಲ್ಲಿ ರಾಜ್ಯದ ಒಂದು ನೂರಾರು ವರ್ಷಗಳಿಂದ ಒಂದು ರಾಜ್ಯದ ಸರ್ಕಾರಿ ನೌಕರರ ಇತಿಹಾಸ ಇದೆ ಸಂಘದ. ಹಾಗಾಗಿ ನೌಕರರ ಸಂಘಕ್ಕೆ ಯಾವುದೇ ರೀತಿಯಂತ ರಾಂಗ್ ಇನ್ಫಾರ್ಮೇಶನ್ ಬರಲ್ಲ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಸಂಘದ ಯಾವುದು ಶಕ್ತಿ ಪ್ರದರ್ಶನವನ್ನು ನೀವು 27ರ ಸಮ್ಮೇಳನದಲ್ಲಿ ನೋಡಿದ್ದೀರಾ. ಯಾವುದೇ ರೀತಿಯಾಗಿ ನೌಕರರ ಸಂಘ ಇಲ್ಲಿ ಒಂದು ಎದೆಗುಂದದೆ ಯಾವ ರೀತಿ ಅಂತ ಒಂದು ಮಹಾಸಮ್ಮೇಳನ ಮಾಡಿತ್ತು. ಈಗ ರಾಜ್ಯದಲ್ಲಿ ವೇತನ ಆಯೋಗ ಸರ್ಕಾರಿ ನೌಕರರಿಗೆ ನೀಡುವ ನಿಟ್ಟಿನಲ್ಲಿ ಯಾವುದೇ ರೀತಿಯಂತ ಡಿಲೇ ಇಲ್ಲ ಎಂಬುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಮಾನ್ಯ ಶ್ರೀ ಎಸ್ ಷಡಕ್ಷರಿಯವರು. ಹಾಗಾಗಿ ಮಾಹಿತಿ ದಯವಿಟ್ಟು ಎಲ್ಲರೂ ಸಹ ನೋಡ್ತಾ ಇದ್ದೀರಾ, ಲೈಕ್ ಮಾಡೋದನ್ನು ಮರಿಬೇಡಿ. ರಾಜ್ಯದಲ್ಲಿ ಷಡಕ್ಷರಿಯವರು ವೇತನ ಆಯೋಗಕ್ಕೆ ಯಾವುದೇ ರೀತಿಯಂತ ಡಿಲೇ ಇಲ್ಲ. ರಾಜ್ಯ ಸರ್ಕಾರಿ ನೌಕರರ ಒಂದು ಸಂಬಂಧಿಸಿದಂತೆ ವೇತನ ಆಯೋಗ ಆನ್ ಟೈಮ್ ನಲ್ಲಿ ದೊರೆಯಲಿದ್ದು ವೇತನ ಆಯೋಗದ ವರದಿ ನಾಳೆ ಅಂದ್ರೆ 15 ಮಾರ್ಚ್ 2024ರಂದು ಮಾನ್ಯ ಮುಖ್ಯಮಂತ್ರಿಗಳ ಕೈ ಸೇರಲಿದೆ. ನಾಳೆ ಒಂದು ಯಾವುದೇ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಹತ್ವದ ಮೀಟಿಂಗ್ ಅನ್ನು ರಾಜ್ಯದಲ್ಲಿ ಒಂದು ಮುಖ್ಯಮಂತ್ರಿಗಳ ಜೊತೆ ಒಂದು ಸಮಯ ಅವಕಾಶ ಕೇಳಿದ್ದಾರೆ ರಾಜ್ಯ 7ನೇ ವೇತನ ಆಯೋಗದಿಂದ ಎಂಬುದರ ಬಗ್ಗೆ ಮಾಹಿತಿಯನ್ನು ಷಡಕ್ಷರಿ ಅವರು ನೀಡಿದ್ದಾರೆ. ಜೊತೆಗಾಗಿ ಷಡಕ್ಷರಿ ಅವರು ನೀಡಿರುವಂತಹ ಸ್ಪಷ್ಟವಾದ ಮಾಹಿತಿ ಏನಿದೆ ಅಂದ್ರೆ ಯಾವುದೇ ರೀತಿಯಂತ ನೆಗೆಟಿವ್ ಇಲ್ಲ, ಪಾಸಿಟಿವ್ ಆಗಿದ್ದಾರೆ ಎಲ್ಲರೂ ಸಹ. ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಸಿ ಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ರಾಜ್ಯ 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ರಾವ್ ಆಗಿರ್ಬೋದು, ಇಲ್ಲಿ ಗೊಂದಲವಾದಂತಹ ಯಾವುದೇ ರೀತಿಯಂತ ಸ್ಟೇಟ್ಮೆಂಟ್ ಇಲ್ಲ. ಶುದ್ಧವಾಗಿ ರಾಜ್ಯ ಸರ್ಕಾರಿ ನೌಕರರ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂತ ಮಹತ್ವದ ಮಾಹಿತಿಯನ್ನೇ ರಾಜ್ಯದ ನೌಕರರಿಗೆ ಒಂದು ಅವರ ಒಂದು ಹಕ್ಕನ್ನು ನೀಡ್ತೀವಿ, ಯಾವುದೇ ರೀತಿಯಂತ ಡಿಲೇ ಆಗೋದಿಲ್ಲ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ರಾಜ್ಯ ಸರ್ಕಾರಿ ನೌಕರರನ್ನು ಇಲ್ಲಿ ಯಾವುದೇ ರೀತಿಯಾಗಿ ಅವರ ಒಂದು ಏನು ರಾಜ್ಯದಲ್ಲಿ ಅವರ ವೇತನ ಆಯೋಗ ಆಗಿರ್ಬೋದು ಅಥವಾ ತುಟ್ಟೆಪತ್ತೆ ಆಗಿರ್ಬೋದು ಯಾವುದೇ ರೀತಿ ಅಂತ ಹಿಡಿದಿಟ್ಟುಕೊಳ್ಳುವಂತ ಕೆಲಸ ರಾಜ್ಯ ಸರ್ಕಾರ ಮಾಡೋದಿಲ್ಲ ಎಂಬುದರ ಬಗ್ಗೆ ಸ್ಪಷ್ಟನೆಯನ್ನು ರಾಜ್ಯ ಸಿ ಎಸ್ ಷಡಕ್ಷರಿ ಅವರಿಗೆ ನೀಡಿದ್ದಾರೆ. ಹಾಗಾಗಿನೇ ರಾಜ್ಯದ ಷಡಕ್ಷರಿ ಅವರು ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ರಾಜ್ಯದ ಎಲ್ಲ ನ್ಯೂಸ್ ಚಾನೆಲ್ಗಳ ಮುಂದೆ ಒಂದು ಸ್ಪಷ್ಟವಾದಂತಹ ಮಾಹಿತಿ ಷಡಕ್ಷರಿ ಅವರು ನೀಡ್ತಾ ಇದ್ದಾರೆ. ದಯವಿಟ್ಟು ಷಡಕ್ಷರಿ ಅವರಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಮಾನ್ಯ ಷಡಕ್ಷರಿ ಅವರು ಸರ್ಕಾರಿ ನೌಕರರನ್ನು ಕುರಿತು ಮಾತನಾಡಿ ಸ್ಪಷ್ಟ ಭರವಸೆಯನ್ನು ನೀಡಿದ್ದಾರೆ. ಎಲ್ಲ ಸರ್ಕಾರದ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬಂದು ನೌಕರರಿಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಡಿಲೇ ಇಲ್ಲ ಎಂಬುದರ ಬಗ್ಗೆ ರಾಜ್ಯದ ಷಡಕ್ಷರಿ ಅವರು ತಿಳಿಸಿರುವಂತಹ ಮಾಹಿತಿ. ಜೊತೆಗಾಗಿ ರಾಜ್ಯದಲ್ಲಿ ಯಾವ ರೀತಿಯಂತ ಸ್ಪಷ್ಟವಾದಂತಹ ಮಾಹಿತಿ ಇದೆ ಎಂಬುದರ ಬಗ್ಗೆ ನಾವು ಹಾಗೇನೆ ನೋಡ್ತಾ ಹೋದ್ರೆ ಮಹತ್ವದ ಇನ್ನೊಂದಷ್ಟು ಮಾಹಿತಿಗಳಿದಾವೆ. ದಯವಿಟ್ಟು ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್ ಮಾಡೋದನ್ನು ಮರಿಬೇಡಿ. ರಾಜ್ಯದ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಾಳೆ ವೇತನ ಆಯೋಗದ ವರದಿ ಖಂಡಿತ ಸಲ್ಲಿಕೆ ಆಗೇ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮೈಸೂರಿಗೆ ತಲುಪಿದಾಗ ರಾಜ್ಯದಲ್ಲಿ 7ನೇ ವೇತನ ಆಯೋಗಕ್ಕೆ ಸಮಯಾವಕಾಶ ಕೊಡೋದಕ್ಕೆ ಆಗಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಂದ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ದಯವಿಟ್ಟು ಈ ಒಂದು ಮಾಹಿತಿ ರಾಜ್ಯದಲ್ಲಿ ನಾಳೆ ಯಾವುದೇ ಕ್ಷಣದಲ್ಲೂ ಸಹ ವೇತನ ಆಯೋಗದ ವರದಿ ಸಲ್ಲಿಕೆ ಆಗಲಿದೆ, ಇದರಲ್ಲಿ ಡಿಲೇ ಇಲ್ಲ ಎಂಬುದರ ಬಗ್ಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಈ ಒಂದು ವೇತನ ಆಯೋಗಕ್ಕೆ ಒಂದು ತಮ್ಮ ಸಮಯ ಅವಕಾಶ ಇವತ್ತಿನ ಒಂದು ಸ್ಲಾಟ್ ನೋಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾಳೆನ ಒಂದು ರಾಜ್ಯದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಒಂದು ನಾಳೆ ಸಂಜೆವರೆಗೆ ತಮ್ಮ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ವೇತನ ಆಯೋಗಕ್ಕೆ ಒಂದು ಮಹತ್ವದ ಒಂದು ಸ್ಲಾಟ್ ಅನ್ನು ನೀಡಿ ಅದಕ್ಕೆ ಸಮಯಾವಕಾಶ ನೀಡಿ ವರದಿಯನ್ನು ತಮ್ಮ ಕೈಗೆ ತೆಗೆದುಕೊಳ್ಳಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ. ವರದಿ ಅನುಷ್ಠಾನದ ಬಗ್ಗೆ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ ನೌಕರರಲ್ಲಿ. ಆ ಒಂದು ಗೊಂದಲಕ್ಕೆ ಸಂಬಂಧಿಸಿದಂತೆ ಒಂದು ರಾಜ್ಯದಲ್ಲಿ ನೋಡ್ತಾ ಇದ್ದೀರಾ, ಒಂದು ರಾಜ್ಯದಲ್ಲಿ ಷಡಕ್ಷರಿ ಅವರು ಯಾವ ರೀತಿಯಾಗಿ ಎಷ್ಟು ಮಾಹಿತಿಯನ್ನು ಒಂದು ಸರ್ಕಾರಿ ನೌಕರಿಗೆ ನೀಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡಿದ್ದೀರಾ. ಮತ್ತೆ ಕೆಲವೊಂದಿಷ್ಟು ಅಫಿಷಿಯಲ್ ಸ್ಟೇಟ್ಮೆಂಟ್ಸ್ಗಳಿದ್ದಾವೆ, ದಯವಿಟ್ಟು ಮಾಹಿತಿಯನ್ನು ಇವತ್ತಿನ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ತೋರಿಸ್ತೀವಿ, ದಯವಿಟ್ಟು ವೇಟ್ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೋಡಿ ಎಂಬುದರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ವರದಿ ಅನುಷ್ಠಾನ ಆಯೋಗ ವರದಿ ಕೊಟ್ಟ ಕೂಡಲೇ ಜಾರಿಗೂ ಸರ್ಕಾರ ಮುಂದಾಗಲಿದೆ ಎಂದು ಹೇಳಲಾಗುತ್ತಿದೆ. ಏಕೆಂದರೆ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಸರ್ಕಾರಿ ನೌಕರರ ಜನಾಭಿಪ್ರಾಯ ಮೂಡಿಸಬಲ್ಲರು ಮತ್ತು ಒಂದು ಹಾಗೆಯೇ ತಿರುಗು ಬಿದ್ದರೆ ಕಷ್ಟವಾಗುತ್ತದೆ ಎಂಬ ಅರಿವು ಸರ್ಕಾರಕ್ಕಿದೆ. ಇದರಿಂದಾಗಲೇ ವರದಿ ಸಲ್ಲಿಕೆ ಆದ ಕ್ಷಣದಲ್ಲೇ ತತ್ಕ್ಷಣವೇ ಅನುಷ್ಠಾನ ಆಗುವ ನಿಶ್ಚಿತ ಎಂದು ರಾಜ್ಯ ಸರ್ಕಾರಿ ನೌಕರರ ಒಂದು ಎಲ್ಲ ರೀತಿಯಂತ ಒಂದು ಮಾನ್ಯ ಸರ್ಕಾರ ಇಲ್ಲಿ ಮನಗಂಡಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ನೋಡ್ತಾ ಇದ್ದೀರಾ ಮಹತ್ವದ ಹೀಗೆ ಇದನ್ನೇ ಇದರ ಸಲುವಾಗಿನೇ ರಾಜ್ಯ ಸರ್ಕಾರ ಈಗ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ತಮ್ಮ ವರದಿ ಒಂದು ವೇತನ ಆಯೋಗದ ವರದಿ ಸಲ್ಲಿಸಿದ ತಕ್ಷಣವಾಗಿನೇ ಒಂದು ದಿನಗಳ ಒಳಗಾಗಿನೇ ಒಂದು ರಾಜ್ಯದಲ್ಲಿ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಅನುಷ್ಠಾನ ಮಾಡಲಿದೆ ಎಂಬುದರ ಬಗ್ಗೆ ನೋಡ್ತಾ ಇದ್ದೀರಾ. ಟುಮಾರೋ ಫಿಕ್ಸ್ ಎಲ್ಲರೂ ಸಹ ಮಾಹಿತಿಯನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ರಾಜ್ಯ 7ನೇ ವೇತನ ಆಯೋಗದ ವರದಿ ಗೊತ್ತಾಗಿದೆ, ರಾಜ್ಯದ ಸರ್ಕಾರಿ ನೌಕರರಿಗೆ ವೇತನ ಆಯೋಗದ ವರದಿ ನಾಳೆ ಸಲ್ಲಿಕೆ ಆಗಲಿದೆ. ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಸಮಯಾವಕಾಶ ನೀಡಲಿದ್ದಾರೆ ಅಂತ ಗುಪ್ತ ವರದಿಗಳು
ಮುಖಾಂತರವಾಗಿ ಬಂದಿರುವಂತಹ ಮಾಹಿತಿ ಆಗಿದೆ. ಹಾಗಾಗಿ ನೌಕರರಿಗೆ ಸಿಹಿ ಸುದ್ದಿ ಇದೆ. ಯಾವುದೇ ರೀತಿಯಾಗಿ ವೇತನ ಆಯೋಗದ ವರದಿ ಡಿಲೇ ಇಲ್ಲ. ಸರ್ಕಾರಿ ನೌಕರರಲ್ಲಿ ಕೆಲವೊಂದಿಷ್ಟು ದಿನಗಳ ಮುಂಚೆ ಇತ್ತು ವೇತನ ಆಯೋಗದ ವರದಿ ಡಿಲೇ ಆಗಬಹುದು, 3 ತಿಂಗಳ ಹೆಚ್ಚಾಗಬಹುದು ವೇತನ ಆಯೋಗದ ವರದಿ ಎಂಬುದರ ಬಗ್ಗೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಂತ ಡಿಲೇ ಇಲ್ಲ. ರಾಜ್ಯದ ಸರ್ಕಾರಿ ನೌಕರರ ವೇತನ ಆನ್ ಟೈಮ್ ಸಿಗಲಿದೆ. ವೇತನ ಆಯೋಗದ ವರದಿ ನಾಳೆ ಒಂದು ಹೇಳಿ ಇಲ್ಲಿ ನೋಡ್ತಾ ಇದ್ದೀರಾ. ವರದಿ ಅನುಷ್ಠಾನ ಯಾಕೆ ಮಾಡಲಿದ್ದಾರೆ, ಯಾಕೆ ಪ್ರೆಷರ್ ಇದೆ ಸರ್ಕಾರದ ಮೇಲೆ, 7ನೇ ವೇತನ ಆಯೋಗ ಯಾಕೆ ನೀಡಲ್ಲ ಅಂತ ಇದ್ರು, ನೀಡ್ತಾರೆ ಯಾಕೆ, ನೀಡೋದಕ್ಕೆ ಕಾರಣಗಳೇನಿದ್ದಾವೆ, ಮಾನ್ಯ ಮುಖ್ಯಮಂತ್ರಿಗಳು ನೀಡೇ ನೀಡ್ತಾರೆ ಅದಕ್ಕೆ ಕಾರಣಗಳೇನು, ಪ್ರಮುಖವಾದಂತಹ ಕಾರಣಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡ್ತಾ ಇದ್ದೀರಾ, ಆಯೋಗ ವರದಿ ಕೊಟ್ಟ ಕೂಡಲೇ ಸರ್ಕಾರ ಜಾರಿಗೆ ಮುಂದಾಗಲಿದೆ. ಯಾಕೆ, ಲೋಕಸಭಾ ಚುನಾವಣೆ ಇದೆ. ದಯವಿಟ್ಟು ಮಾಹಿತಿಯನ್ನು ನೋಡಿ, ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರನ್ನು ಎದುರು ಹಾಕಿಕೊಳ್ಳುವಂತ ಕೆಲಸ ಮಾಡಿಕೊಳ್ಳುವುದಿಲ್ಲ ಎಂಬುದರ ಬಗ್ಗೆ ಮಾಹಿತಿ. ಏನಂದ್ರೆ ಲೋಕಸಭಾ ಚುನಾವಣಾ ಏನು ಹೊತ್ತಿನಲ್ಲಿ ರಾಜ್ಯದ ಸರ್ಕಾರಿ ನೌಕರರು, ಪಿಂಚಣಿದಾರರು, ರಾಜ್ಯ ಸರ್ಕಾರಿ ನೌಕರರಿಗೆ ಅವಲಂಬಿತ ಕುಟುಂಬಗಳು, ಲಕ್ಷಾಂತರ ಜನ ಸರ್ಕಾರಿ ನೌಕರರಿದ್ದಾರೆ, ಅವರನ್ನು ಎದುರು ಹಾಕಿಕೊಳ್ಳುವಂತ ಕೆಲಸ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ರಾಜ್ಯದ ಯಾವುದೇ ರೀತಿಯಂತ ಕ್ಯಾಬಿನೆಟ್ ಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯಾಗಿ ಎದುರು ಹಾಕಿಕೊಳ್ಳುವಂತ ಕೆಲಸ ಮಾಡೋದಿಲ್ಲ. ಯಾಕೆ, ರಾಜ್ಯದಲ್ಲಿ ಸರ್ಕಾರಿ ನೌಕರರು, ಪಿಂಚಣಿದಾರರು, ರಾಜ್ಯದಲ್ಲಿ ಏನು ಅವಲಂಬಿತ ಕುಟುಂಬದ ಸದಸ್ಯರು ಎಲ್ಲರೂ ಸಹ ರಾಜ್ಯದಲ್ಲಿ ಒಂದು ಯಾವ ರೀತಿಯಾಗಿ ವ್ಯತಿರಿಕ್ತ ಪರಿಣಾಮ ಬೀರಿದ್ರೆ ಸರ್ಕಾರದ ಈ ಒಂದು ಚುನಾವಣೆ ಮೇಲೆ ಒಂದು ಹೊಡೆತ ಬೀಳಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಾಗಿ ತಿರುಗೆ ಬಿದ್ದರೆ ಕಷ್ಟವಾಗುತ್ತದೆ, ಸರ್ಕಾರಿ ನೌಕರು ತಿರುಗಿದ್ರೆ ಕಷ್ಟವಾಗುತ್ತದೆ ಎಂಬ ಅರಿವು ರಾಜ್ಯದಲ್ಲಿ ಒಂದು ಈ ರಾಜ್ಯ ಒಂದು ಸಲ್ಲಿಕೆ ಆಗುವ ತಕ್ಷಣವೇ ಅನುಷ್ಠಾನ ಮಾಡಿ ನಿಶ್ಚಿತ ಎಂಬುದರ ಬಗ್ಗೆ ಹೇಳ್ತಾ ಇದೆ. ಹಿಂದಿನ ಸರ್ಕಾರ ಎಷ್ಟು ಕೊಟ್ಟಿತ್ತು, ಬಸವರಾಜ ಬೊಮ್ಮಾಯಿಯವರು ಇಲ್ಲಿ BJP ಸರ್ಕಾರವಿದ್ದಾಗ ಒಂದು ಅಧಿಕಾರದಲ್ಲಿದ್ದಾಗ ಒಂದು ಯಾವ ರೀತಿಯಾಗಿ ಒಂದು 17%ದಷ್ಟು ಮಧ್ಯಂತರ ಪರಿಹಾರವನ್ನು ನೀಡಿತ್ತು. ಈ ಮೂಲಕ ವೇತನ ಆಯೋಗದ ಅವಧಿ ವಿಸ್ತರಿಸಿದ್ರು. ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹಿಂದಿನ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿಯವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದರು. ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಎಕ್ಸ್ CM ಅವರು ಯಾವ ರೀತಿಯಾಗಿ ನೀಡಿದರು ಅಂದರೆ 17%ದಷ್ಟು ಆಯರನ್ನು ನೀಡಿದರು. ರಾಜ್ಯದಲ್ಲಿ ಒಂದು ಮಹತ್ವದ ಒಂದು ಅವರು ಸಹ ಕೊಡುಗೆಯನ್ನು ನೀಡಿದ್ದಾರೆ. ನೌಕರರಿಗೆ ನೆರವು ಎಂಬುದರ ಬಗ್ಗೆ ಯಾವ ರೀತಿಯಂಥ ನೆರವು, ಯಾವ ರೀತಿಯಂಥ ಮಾಹಿತಿ ಇದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋದರೆ, ಒಂದು ನೌಕರರಿಗೆ ವೇತನ ಆಯೋಗ ಏನು ನೌಕರರ ಮೂಲ ವೇತನ ಹೆಚ್ಚಳ, ಮನೆ ಬಾಡಿಗೆ ಭತ್ತೆ ಹೆಚ್ಚಳದಂತ ಕೆಲವೊಂದು ನೌಕರ ಸ್ನೇಹಿ ಶಿಫಾರಸುಗಳು ಸಹ ನೀಡಲು ಸಿದ್ಧತೆ ಮಾಡಿಕೊಂಡಿದೆ ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ. ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಏನಿದೆ ಅಂದ್ರೆ, ನೌಕರರಿಗೆ ನೆರವು ಯಾವ ರೀತಿಯಾಗಿ ಆಗಲಿದೆ ವೇತನ ಆಯೋಗ ಎಂಬುದರ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದುಕೊಂಡು ಹೋಗ್ತಾ ಇದ್ರೆ, ನೋಡ್ತಾ ಇದ್ದೀರಾ, 7ನೇ ವೇತನ ಆಯೋಗದಿಂದ ನೌಕರರ ಮೂಲ ವೇತನ ಹೆಚ್ಚಳ. ಗೊತ್ತಿರುವಂತಹ ಒಂದು ವಿಚಾರ, ಬೇಸಿಕ್ ಹೆಚ್ಚಳವಾಗುತ್ತೆ, HRA ಮನೆ ಬಾಡಿಗೆ ಹೆಚ್ಚಳವಾಗುತ್ತೆ, ಕೆಲವೊಂದಿಷ್ಟು ಬೇರೆ ಭತ್ತೆಗಳು ಸಹ ಹೆಚ್ಚಳವಾಗುತ್ತೆ, ಮತ್ತು ನೌಕರ ಸ್ನೇಹಿ ಶಿಫಾರಸುಗಳು ಸಹ ಮಾಡಿದೆ ವೇತನ ಆಯೋಗ. KE ಸುಧಾಕರ್ ಅವರು ನೌಕರ ಸ್ನೇಹಿ ಒಂದು ಶಿಫಾರಸುಗಳು ರಾಜ್ಯದ ಸರ್ಕಾರದ ಮುಂದೆ ಇಡಲಿದೆ ಎಂಬುದರ ಬಗ್ಗೆ ಆ ಒಂದು ವೇತನ ಆಯೋಗ. ಹಾಗಾಗಿ ನೌಕರರಿಗೆ ಬಹಳಷ್ಟು ನೆರವಾಗಲಿದೆ, ನೌಕರರು ಅದಕ್ಕಾಗಿನೇ ಕಾಯ್ತಾ ಇದ್ದಾರೆ ವೇತನ ಆಯೋಗ ಬೇಗ ಜಾರಿಗೆ ಬರಲಿ ಅಂತ. ಜೊತೆಗೆ ಚರ್ಚೆ ಅಗತ್ಯ ಎಂಬುದರ ಬಗ್ಗೆ, ಪ್ರತಿ 5 ವರ್ಷಕ್ಕೊಮ್ಮೆ ನೌಕರರ ವೇತನ ಹೆಚ್ಚಳಕ್ಕೆ ಕಡಿವಾಣ ಹಾಕುವ ಮೂಲಕ ಬದ್ಧ ವೆಚ್ಚ ಒಂದು ಕಡಿಮೆ ಮಾಡುವ ಕಡೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಚರ್ಚೆ ಮಾಡುವ ಮೂಲಕ ಸ್ಪಷ್ಟ ನಿರ್ಧಾರವೊಂದಕ್ಕೆ ಬರುವ ಅಗತ್ಯವಿದೆ ಎಂದು ಅಭಿಪ್ರಾಯ ಜನಸಾಮಾನ್ಯರಲ್ಲಿದೆ ಎಂಬುದರ ಬಗ್ಗೆ, ಯಾವ ರೀತಿಯಂತಹ ಒಂದು ಚರ್ಚೆ ಅಗತ್ಯವಿದೆ ಎಂಬುದರ ಬಗ್ಗೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು. ವೇತನಕ್ಕೆ ಬಜೆಟ್ನ ಎಷ್ಟು ವೆಚ್ಚ ನೋಡ್ತಾ ಇದ್ದೀರಾ ಮಾಹಿತಿ, ದಯವಿಟ್ಟು ಮಾಹಿತಿಯನ್ನು ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನೋಡ್ತಾ ಇದ್ದೀರಾ, ವೇತನಕ್ಕೆ ಒಂದು ಬಜೆಟ್ನಲ್ಲಿ ಎಷ್ಟು ವೆಚ್ಚ, ಯಾವ ಯಾವ ಸರ್ಕಾರಗಳು ಎಷ್ಟೆಷ್ಟು ಒಂದು ವೇತನಕ್ಕೆ ಸಂಬಂಧಿಸಿದಂತೆ ಬಜೆಟ್ನಲ್ಲಿ ಹಣವನ್ನು ಕೈದಿರಿಸ್ತಾರೆ. ಆಂಧ್ರ ಪ್ರದೇಶದಲ್ಲಿ ಎಷ್ಟು ಪರ್ಸೆಂಟ್ದಷ್ಟು, 31.94%ದಷ್ಟು ವೇತನಕ್ಕೆ ಸಂಬಂಧಿಸಿದಂತೆ ಬಜೆಟ್ನಲ್ಲಿ ಹಣವನ್ನು ಕಾಯ್ದಿರಿಸ್ತಾರೆ ಅಂತೆ. ಮಹತ್ವದ ಮಾಹಿತಿ, ಆಂಧ್ರದಲ್ಲಿ ನಾವು ನೋಡಿದ್ರೆ 32%ದಷ್ಟು ವೇತನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಾವು ಆಂಧ್ರ ಪ್ರದೇಶದಲ್ಲಿ 32%, ಕೇರಳದಲ್ಲಿ 33%, ಮಹಾರಾಷ್ಟ್ರದಲ್ಲಿ 35%, ತಮಿಳುನಾಡದಲ್ಲಿ 30%,
ಅಷ್ಟು ಮತ್ತು ಕರ್ನಾಟಕದಲ್ಲಿ ಅಂದರೆ ತೀರಾ ಕಳಪೆ 18% ಅಷ್ಟು. ಮಹಾರಾಷ್ಟ್ರದಲ್ಲಿ ನೋಡ್ತಾ ಇದ್ದೀರಾ ಶೇಕಡ 35% ಅಷ್ಟು. ನೋಡ್ತಾ ಇದ್ದೀರಾ ಮಹತ್ವದ ಮಾಹಿತಿ, ವೇತನಕ್ಕೆ ಬಜೆಟ್ನಲ್ಲಿ ಎಷ್ಟು ವೆಚ್ಚ ಮಾಡ್ತಾರೆ ಎಂಬುದ್ರ ಬಗ್ಗೆ. ಯಾವುದೇ ಒಂದು ಬಜೆಟ್ ಮಂಡನೆ ಆದರೆ ಅಲ್ಲಿ ವೇತನ ಸಂಬಂಧಿಸಿದಂತೆ ಬಜೆಟ್ನಲ್ಲಿ ಎಷ್ಟು ಹಣ ಕಾಯ್ದಿರಿಸ್ತಾರೆ ಎಂಬುದ್ರ ಬಗ್ಗೆ ನೋಡೋದಾದರೆ ಕರ್ನಾಟಕದಲ್ಲಿ ತೀರಾ ಕಳಪೆ ಇದೆ 18% ಅಷ್ಟು. ಮಹಾರಾಷ್ಟ್ರದಲ್ಲಿ 35, ತಮಿಳುನಾಡಲ್ಲಿ 30, ಕೇರಳದಲ್ಲಿ 33, ಆಂಧ್ರದಲ್ಲಿ 32. ವಾಹ್, ಎಂಥ ಅದ್ಭುತವಾದಂಥ ಒಂದು ವೇತನಕ್ಕೆ ಬಜೆಟ್ನಲ್ಲಿ ಒಂದು ಹಣ ಕಾಯ್ದಿರಿಸ್ತಾರೆ, ವೇತನಕ್ಕೆ ಯಾವ ರೀತಿ ಅಂತ ಮೀಸಲಿಡ್ತಾರೆ ಎಂಬುದ್ರ ಬಗ್ಗೆ ಮಹತ್ವದ ಮಾಹಿತಿ. ನಾವು ಮಹತ್ವದ ಇನ್ನೊಂದು ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ನೋಡೋದಾದ್ರೆ ಕರ್ನಾಟಕ ರಾಜ್ಯ ಒಂದು ಸರ್ಕಾರಿ ನೌಕರರ ಸಂಘಟನೆಗಳು ಯಾವ ರೀತಿಯಾಗಿ ಒಂದು ತಮ್ಮ ಒಂದು ಸ್ಟೇಟ್ಮೆಂಟ್ಸ್ಗಳನ್ನು ಜಾರಿ ಮಾಡಿವೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಇಲ್ಲಿ ಕರ್ನಾಟಕ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ. ಸರ್ಕಾರ ಒಂದು ರಾಜ್ಯದಲ್ಲಿ ಪಿ ಗುರುಸ್ವಾಮಿ ಅವರು ಮಾಜಿ ಅಧ್ಯಕ್ಷ ಸಚಿವಾಲಯ ನೌಕರರ ಸಂಘ ಯಾವ ರೀತಿಯಾಗಿ ತಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನು ಜಾರಿಗೊಳಿಸಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ದಯವಿಟ್ಟು ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ. ನೌಕರರು ನೋಡ್ತಾ ಇದ್ದೀರಾ ಸರ್ಕಾರಿ ಒಂದು ಸರ್ಕಾರ ಚುನಾವಣಾ ಒಂದು ನೀತಿ ಸಂಹಿತೆ ಜಾರಿಗೆ ಬರುವ ಮುನ್ನ ವೇತನ ಆಯೋಗ ಜಾರಿ ಘೋಷಣೆ ಮಾಡಬೇಕು, ಇಲ್ಲವಾದರೆ ನೌಕರರ ಆಕ್ರೋಶಕ್ಕೆ ತುತ್ತಾಗುತ್ತದೆ ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ ಪಿ ಗುರುಸ್ವಾಮಿ ಅವರು, ಮಾಜಿ ಅಧ್ಯಕ್ಷ ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷರು. ಮಾಜಿ ಅಧ್ಯಕ್ಷರು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದರೆ ಚುನಾವಣಾ ನೀತಿ ಸಂಹಿತೆ ಏನು ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವ ಮುನ್ನ ವೇತನ ಆಯೋಗ ಘೋಷಣೆ ಮಾಡಬೇಕು, ಇಲ್ಲವಾದರೆ ರಾಜ್ಯದಲ್ಲಿ ಏನೋ ರಾಜ್ಯ ಸರ್ಕಾರಿ ನೌಕರರ ಆಕ್ರೋಶಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿ ಒಳಗಾಗುತ್ತದೆ, ಇದಕ್ಕೆ ನೀವು ಎಡೆ ಮಾಡಿ ಕೊಡಬೇಡಿ ಅಂತ ರಾಜ್ಯದಲ್ಲಿ ಪಿ ಗುರುಸ್ವಾಮಿ ಅವರು ರಾಜ್ಯದ ಮಾಜಿ ಅಧ್ಯಕ್ಷರು ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷರು ತಮ್ಮ ಸ್ಟೇಟ್ಮೆಂಟ್ ಅನ್ನು ರಾಜ್ಯದ ಸರ್ಕಾರದ ವಿರುದ್ಧವಾಗಿ ತಮ್ಮ ಒಂದು ಕಿಡಿಕಾರಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ಪಿ ಗುರುಸ್ವಾಮಿ ಅವರು ಮಾಜಿ ಒಂದು ಅಧ್ಯಕ್ಷರು ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷರು ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ 7ನೇ ವೇತನ ಆಯೋಗದ ವರದಿ ನೀಡಲು ಸಿದ್ಧವಾಗಿದೆ. ಯಾರು ನೀಡ್ತಾ ಇರುವಂತ ಸ್ಟೇಟ್ಮೆಂಟ್ ಯಾರು ನೀಡಿದ್ದಾರೆ ಅಂದ್ರೆ ಈ ಒಂದು ಮಾಹಿತಿ ಈ ಒಂದು ಹೇಳಿಕೆ ಯಾರು ನೀಡಿದ್ದಾರೆ ಅಂದ್ರೆ ಷಡಾಕ್ಷರಿ ಅವರು, ಕರ್ನಾಟಕ ರಾಜ್ಯದ ಒಂದು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಯಾವ ರೀತಿ ಅಂತ ಸ್ಟೇಟ್ಮೆಂಟ್ ಅನ್ನು ಜಾರಿಗೊಳಿಸಿದ್ದಾರೆ ಎಂಬುದರ ಬಗ್ಗೆ ನಾವು ನೋಡ್ತಾ ಇದ್ರೆ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಜಾರಿಗೊಳಿಸಿದ್ದಾರೆ. 7ನೇ ವೇತನ ಆಯೋಗದ ವರದಿ ನೀಡಲು ಸಿದ್ಧವಾಗಿದೆ, ರಾಜ್ಯ ಸರ್ಕಾರ ಅದನ್ನು ಯಥಾವತ್ತಾಗಿ ಜಾರಿಗೆ ಕೊಡುತ್ತದೆ ಎಂಬ ವಿಶ್ವಾಸವಿದೆ. ಮತ್ತೆ ಆಯೋಗದ ಒಂದು ವಿಸ್ತರಿಸಿದರೆ ನೌಕರರು ತಿರುಗಿ ಬೀಳುತ್ತಾರೆ ಎಂಬುದರ ಬಗ್ಗೆ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಅಂದರೆ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯದ 7ನೇ ವೇತನ ಆಯೋಗ ತನ್ನ ವರದಿ ನೀಡೋದಕ್ಕೆ ಸಿದ್ಧವಾಗಿದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿ ಎಂ ಸಿದ್ದರಾಮಯ್ಯ ಅವರು ಯಥಾವತ್ತಾಗಿ ಜಾರಿಗೆ ಕೊಡಬೇಕು ತರಬೇಕು ಎಂಬ ವಿಶ್ವಾಸವಿದೆ. ಯಥಾವತ್ತಾಗಿ ತರ್ತಾರೆ ಎಂಬುದರ ಬಗ್ಗೆ ವಿಶ್ವಾಸವಿದೆ. ಯಾವುದೇ ರೀತಿಯಂಥ ಒಂದು ಅದರಲ್ಲಿ ಕಡತಗಳನ್ನು ಮಾಡಬಾರದು. ಮತ್ತು ಆಯೋಗದ ಅವಧಿ ವಿಸ್ತರಿಸಿದರೆ ನೌಕರರು ತಿರುಗು ಬೀಳುತ್ತಾರೆ ಎಂಬುದರ ಬಗ್ಗೆ ಯಾವುದೇ ರೀತಿಯಂಥ ಡಿಲೇ ಇಲ್ಲ. ಸರ್ಕಾರಿ ನೌಕರರು ವೇತನ ಆಯೋಗದ ವರದಿ ಏನಾದರೂ ಡಿಲೇ ಆದರೆ ಸರ್ಕಾರದ ವಿರುದ್ಧವಾಗಿ ತಿರುಗು ಬೀಳುತ್ತಾರೆ ಮುಂದಿನ ಚುನಾವಣೆಯಲ್ಲಿ ಎಂಬುದರ ಬಗ್ಗೆ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಾಕ್ಷರಿ ಅವರು, ಶ್ರೀ ಸಿ ಎಸ್ ಷಡಾಕ್ಷರಿ ರಾಜ್ಯದ ಒಂದು ಏನು ಅಧ್ಯಕ್ಷರು, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಯಾವ ರೀತಿಯಾಗಿ ಬಹಳಷ್ಟು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ನೌಕರರ ವಿಶ್ವಾಸ ಏನಾದರೂ ನೀವು ಮುರಿದರೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನೌಕರರು ತಿರುಗಿ ಬೀಳುತ್ತಾರೆ, ದಯವಿಟ್ಟು ಅದಕ್ಕೆ ಎಡೆ ಮಾಡಿ ಕೊಡಬೇಡಿ ಎಂಬುದರ ಬಗ್ಗೆ ಒಂದು ತಮ್ಮ ಒಂದು ಏನು ಇಲ್ಲಿ ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡಿದ್ದಾರೆ. ದಯವಿಟ್ಟು ಈ ಎರಡು ಸ್ಟೇಟ್ಮೆಂಟು, ಪಿ ಗುರುಸ್ವಾಮಿ ಅವರ ಸ್ಟೇಟ್ಮೆಂಟ್ ನೋಡಿದ್ದೀರಾ, ಷಡಾಕ್ಷರಿ ಅವರ ಸ್ಟೇಟ್ಮೆಂಟ್ ಅನ್ನು ನೋಡಿದ್ದೀರಾ, ಈಗ ಲಾಸ್ಟ್ ಶಾಂತಾರಾಮ್ ತೇಜ್ ಅವರು ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷರು ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಜಾರಿ ಮಾಡಿದ್ದಾರೆ ಎಂಬುದರ ಬಗ್ಗೆ ನಾವು ನೋಡೋಣ. ಆಯೋಗ ವರದಿಯನ್ನು ಜುಲೈನಲ್ಲಿಯೇ ನೀಡಬೇಕಾಗಿತ್ತು, ಈ ಸರ್ಕಾರ ಬಜೆಟ್ನಲ್ಲಿ ಹಣ ಮೀಸಲಿಟ್ಟರಿಂದ ಒಂದು ಜಾರಿಗೆ ನೀಡಲಿದೆ ಎಂಬ ವಿಶ್ವಾಸವಿದೆ. ಜೊತೆಗೆ ಎನ್ ಪಿ ಎಸ್ ರದ್ದತಿ ಬಗ್ಗೆ ಕೂಡಲೇ ನಿರ್ಧಾರ ಮಾಡಬೇಕು ಎಂಬುದರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಅಧ್ಯಕ್ಷರು ಒಂದು ಸ್ಟೇಟ್ಮೆಂಟ್ ಅನ್ನು ನೀಡಿದ ತಕ್ಷಣವಾಗಿ ರಾಜ್ಯದಲ್ಲಿ ಶಾಂತಾರಾಮ್ ತೇಜ್ ಅವರು, ಕರ್ನಾಟಕ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷರು ಯಾವ ರೀತಿಯಾಗಿ ತಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನು ಜಾರಿಗೊಳಿಸಿದ್ದಾರೆ ಎಂಬುದರ ಬಗ್ಗೆ ನೀವು ನೋಡ್ತಾ ಇದ್ದೀರಾ. ಆಯೋಗದ ವರದಿಯನ್ನು ಜುಲೈನಲ್ಲಿ ನೀಡಬೇಕಾಗಿತ್ತು, ಈ ಸರ್ಕಾರ ಬಜೆಟ್ನಲ್ಲಿ ಹಣ ಕಾಯ್ದಿರಿಸಿದೆ, ಹಣ ಮೀಸಲಿಟ್ಟಿದೆ, ಆದ್ದರಿಂದ ರಾಜ್ಯದ ಸರ್ಕಾರದ ಮೇಲೆ ನಮ್ಮ ಸಂಪೂರ್ಣ ವಿಶ್ವಾಸವಿದೆ, ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ 13,000 ಕೋಟಿ ರೂಪಾಯಿಯಷ್ಟು ಹಣವನ್ನು ಮೀಸಲಿಟ್ಟಿದೆ. ಹಾಗಾಗಿ ಇನ್ನುಳಿದ ಇನ್ನೇನು ಬೇಕಾದರೆ ಹಣ ಬೇಕಾದರೆ ದಯವಿಟ್ಟು ಕೇಳಿ ನಾವು ನೀಡೋದಕ್ಕೆ ಸಿದ್ಧವಾಗಿದೆ ಅಂತ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಒಂದು ಏನು ಬಜೆಟ್ ಮೇಲೆ ಚರ್ಚೆ ವೇಳೆಯಲ್ಲಿ ಹಣವನ್ನು ಮೀಸಲಿಟ್ಟು ಮತ್ತು
ಇನ್ನೂ ಬೇಕಾದರೆ ಹೆಚ್ಚಿನ ಹಣ ನೀಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅವರ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ, ನಾವು ಅವರ ಜೊತೆಯಲ್ಲಿದ್ದೇವೆ. ಇಲ್ಲವಾದರೆ ಅದರ ಜೊತೆಗಾಗಿ ರಾಜ್ಯದ ಸರ್ಕಾರ ಈ ವೇತನ ಆಯೋಗ ನೀಡದೇ ನೀಡುತ್ತದೆ, ಅದರ ಜೊತೆಗಾಗಿ ಹಳೆ ಪಿಂಚಣಿ ಯೋಜನೆಯನ್ನು ಮರುಜಾರಿ ಮಾಡಿ ಹೊಸ ಪಿಂಚಣಿ ಎಂಬ ಕೆಡಗನ್ನು NPS ಅನ್ನು ತೊಡಗನ್ನು ತೆಗೆದುಹಾಕಬೇಕು. ರಾಜ್ಯದ ಸರ್ಕಾರ ಈ ಒಂದು ಕೆಲಸ ವೇತನ ಆಯೋಗದ ಜೊತೆಯಲ್ಲೇ ಮಾಡಬೇಕು ಅಂತ ಶಾಂತರಾಮ್ ತೇಜ್ ಅವರು ಬಹಳಷ್ಟು ಇಲ್ಲಿ ಒಂದು ಏನು ಮಹತ್ವದ ತಮ್ಮ ಒಂದು ಮಾತನ್ನು ನೀಡಿದ್ದಾರೆ. ಶಾಂತರಾಮ್ ತೇಜ್ ಅವರು NPS ನೌಕರರ ಸಂಘದ ಅಧ್ಯಕ್ಷರು. ಹಾಗಾಗಿ ನೀವು ನೋಡಿದ್ರಿ, ಗುರುಸ್ವಾಮಿ ಅವರು ಮಾಜಿ ಅಧ್ಯಕ್ಷ ಸಚಿವಾಲಯ ನೌಕರರ ಸಂಘ, CA ಷಡಚರಿ ರಾಜ್ಯ ಸರ್ಕಾರಿ ನೌಕರರ ಇಲ್ಲಿ ಸಂಘದ ಅಧ್ಯಕ್ಷರು, ಶಾಂತರಾಮ್ ತೇಜ್ ಅವರು ಅಧ್ಯಕ್ಷರು NPS ನೌಕರರ ಸಂಘ. ಈ ಎಲ್ಲ ರೀತಿಯಂತಹ ಮಾಹಿತಿಯನ್ನು ನೀವು ಪಡೆದುಕೊಂಡಿದ್ದೀರಾ? ದಯವಿಟ್ಟು ಮಾಹಿತಿಯನ್ನು ಯಾರೆಲ್ಲ ನೋಡಿದ್ದೀರಾ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ ಮಾಹಿತಿ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ತಲುಪಲಿ. ರಾಜ್ಯ ಸಿಬ್ಬಂದಿ ವೇತನ ಏರಿಕೆ, ಶೇಕಡ 25% ವೇತನ ಹೆಚ್ಚಳವಾಗುವ ನಿಚ್ಚಳ. ರಾಜ್ಯದಲ್ಲಿ ಯಾವುದೇ ರೀತಿಯಂತಹ ವೇತನ ಆಯೋಗದ ಡಿಲೇ ಇಲ್ಲ. ವೇತನ ಆಯೋಗದ ವರದಿ ನಾಳೆ ಅಂದರೆ 15 ಮಾರ್ಚ್ 2024 ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರ ಕೈಯಲ್ಲಿ ಸೇರಲಿದೆ. ರಾಜ್ಯ ಸರ್ಕಾರಿ ನೌಕರರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಗುಡ್ ನ್ಯೂಸ್ ನೀಡಲಿದ್ದಾರೆ. ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿ ವೇತನ ಆಯೋಗದ ವರದಿ ವಿಸ್ತರಣೆ ಇಲ್ಲ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀವು ನೋಡಿದ್ದೀರಾ. ಯಾವ ರೀತಿಯಾಗಿ ಈ HRA ಹೆಚ್ಚಳವಾಗಲಿದೆ, ಯಾವ ರೀತಿಯಾಗಿ ಒಂದು ಬೇಸಿಕ್ ಹೆಚ್ಚಳವಾಗಲಿದೆ, ಯಾವ ರೀತಿಯಾಗಿ ಬೇರೆ ಬೇರೆ ಸೌಲಭ್ಯಗಳು ಹೆಚ್ಚಳವಾಗಲಿದ್ದಾವೆ, ಜೊತೆಗಾಗಿ ರಾಜ್ಯದಲ್ಲಿ ಇನ್ನೂ ಒಂದು ಒಂದು ರಾಜ್ಯದಲ್ಲಿ ವೇತನಕ್ಕೆ ಸಂಬಂಧಿಸಿದಂತೆ ಘಡಾಮುಡಿಗಳು ಒಂದು ಯಾವ ರೀತಿಯಾಗಿ ಇದಾವೆ ಅಂದ್ರೆ, ಕರ್ನಾಟಕ ಸರ್ಕಾರಿ ನೌಕರ ಸಂಘಟನೆಗಳು, ವಿವಿಧ ಸಂಘಟನೆಗಳು, ಒಂದಲ್ಲ ಎರಡಲ್ಲ ಮೂರು ಸಂಘಟನೆಗಳ ಅಧ್ಯಕ್ಷರುಗಳು ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ಸ್ಗಳನ್ನು ಒಂದಾದ ಮೇಲೆ ಒಂದು ಜಾರಿ ಮಾಡಿ ನೌಕರರ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಇಲ್ಲಿ ಗಾಬರಿಗೊಳಿಸುವಂತೆ ಹೇಳಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಸಂಪೂರ್ಣವಾಗಿ ನೀವು ನೋಡಿದ್ದೀರಾ. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಯಾಕೆ ಡಿಲೇ ಆಗಿದೆ ಅಂದ್ರೆ, ಅವರು ಮೈಸೂರಿಗೆ ಹೋಗಿದ್ರು, ಹಾಗಾಗಿ ಒಂದು ಡಿಲೇ ಆಗಿದ್ದು. ರಾಜ್ಯದಲ್ಲಿ ನಾಳೆ ಒಂದು ಸಂಜೆ ಹೊತ್ತಿನ ಒಳಗಾಗಿ ರಾಜ್ಯ 7ನೇ ವೇತನ ಆಯೋಗದ ವರದಿ ಸರ್ಕಾರದ ಕೈ ಸೇರಲಿದ್ದು, ನೌಕರರ ವೇತನ ಆಯೋಗದ ಸಿಹಿ ಸುದ್ದಿ ತಕ್ಷಣದಲ್ಲಿ ನೀಡಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಂಬುದರ ಬಗ್ಗೆ ಮಾಹಿತಿ. ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಮಾಹಿತಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ಎಲ್ಲರಿಗೂ ಧನ್ಯವಾದ. ರಾಜ್ಯದ ಸರ್ಕಾರಿ ನೌಕರರಿಗೆ ಶುಭವಾಗಲಿ. ವೇತನ ಆಯೋಗದ ಜೊತೆಯಲ್ಲಿನೇ ಯಾರೆಲ್ಲ ವೇತನ ಆಯೋಗದ ಜೊತೆಯಲ್ಲಿ ಹಳೆ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂತೆ ವೇಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಹಳೆ ಪಿಂಚಣಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ OPS ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಅಪ್ಡೇಟ್ಸ್ ಒಂದಿಗೆ. ಎಲ್ಲರಿಗೂ ಧನ್ಯವಾದ. ರಾಜ್ಯದ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.